ಎಲ್ಲರಿಗೂ ನಮಸ್ಕಾರ ರೀ. ಸುನಿತಾ ಕನ್ನಡ ವ್ಲಾಗ್ಸಿಗೆ ಸ್ವಾಗತ ರೀ ಎಲ್ಲರಿಗೂ. ಆಲ್ ಯೂಟ್ಯೂಬರ್ಸ್ ಫ್ಯಾಮಿಲಿ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಸ್ವಾಗತ ರೀ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತಲೇ ಎಲ್ಲರೂ ಒಂದು ಲೈಕ್ ಕೊಡ್ರಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನನ್ನ ವಿಡಿಯೋಗಳು ನಿಮ್ಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಅವ್ರಿಗೂ ಯೂಸ್ ಆಗಲಿ, ಹೈನುಗಾರಿಕೆ ಮಾಡೋರಿಗೆ ಯೂಸ್ ಆಗಲಿ, ಬೇರೆ ಬೇರೆ ಬಿಸ್ನೆಸ್ ಮಾಡಿ ಎಲ್ಲರೂ ಒಂದು ಉದ್ಯಮ ಕಟ್ಕೊಂಡು ಎಲ್ಲರೂ ಒಂದು ಒಳ್ಳೆಯ ಉದ್ಯಮಿದಾರ ಆಗಲಿ ಅಂತ ಹೇಳಿ ಹೇಳ್ತೇನೆ ರೀ. ನಾನು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ಥರ ಬೇರೆದವರೆಲ್ಲರೂ ಯಾವ ಥರ ಬೆಳೆದ್ರೂ ನಾ ವಿಡಿಯೋ ಮಾಡಿ ಹಾಕೇನ್ರಿ, ನೀವು ಅದನ್ನು ಉಪಯೋಗ ತಗೋರಿ ಅಂತ ಹೇಳಾಕತ್ತೇನೆ ರೀ. ನಾನು ಇವತ್ತು ನಾ ಏನು ಮಾತಾಡಕತ್ತೇನೆ ಅಂದ್ರಿ, ಭಾಳ ಜನ ಕಮೆಂಟ್ಸ್ ಹಾಕಿದ್ದೆ ರೀ, ಇವತ್ತು ಅವ್ರ ಕಮೆಂಟ್ಸಿಗೆ ಉತ್ತರ ಕೂಡ ಹಾಕ್ತೇನೆ ರೀ. ಅಂದ್ರೆ ಹೈನುಗಾರಿಕೆ ಬಗ್ಗೆ ಭಾಳ ಕ್ವಶನ್ಸ್ ಕೇಳಿದ್ರು, ಅದ್ರ ಬಗ್ಗೆ ನನಗೆ ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನಾನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳೇನಿ ರೀ, ಆದರೂ ಒಂದು ವಿಡಿಯೋ ಮಾಡಿ ಹಾಕಿದ್ರಾತಂಥೇಳಿ ವಿಡಿಯೋ ಮಾಡಾತೇನೆ ರೀ. ನನ್ನ ವಿಡಿಯೋ ಈಗ ಮೂರು ವಿಡಿಯೋ ಭಾಳ ಚಲೋ ಓಡ್ಯಾವ್ರಿ, ಎಲ್ಲರೂ ಭಾಳ ಸಪೋರ್ಟ್ ಮಾಡಿರಿ, ಭಾಳ ವ್ಯೂಸ್ ಚಲೋ ಬಂದವು, ಆಮೇಲೆ ಹೊಸದಾಗಿ ಸಬ್ಸ್ಕ್ರೈಬರ್ ಬಂದಾರ್ರಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ರೀ. ಭಾಳ ಸಪೋರ್ಟ್ ಮಾಡಿದ್ರಿ, ಆಮೇಲೆ ನಾನು ಇಷ್ಟು ವ್ಯೂಸ್ ಬರ್ತಾವು ಇಷ್ಟು ಸಬ್ಸ್ಕ್ರೈಬರ್ ಬರ್ತಾರ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲರಿ, ನಾನು ಅಂದ್ಕೊಂಡಿದ್ದಿಲ್ಲರಿ ನಾನು ಇಷ್ಟು ಸಬ್ಸ್ಕ್ರೈಬರ್ ಮಕ್ಕಳು ಬರ್ತಾರ ಅಂತ ಹೇಳಿ. ಎಲ್ಲರೂ ಭಾಳ ಸಪೋರ್ಟ್ ಮಾಡತ್ತೀರಿ ರೀ, ಎಲ್ಲರಿಗೂ ಥ್ಯಾಂಕ್ಸ್ ರೀ. ಆಮೇಲೆ ಇವತ್ತಿನ ಕಮೆಂಟ್ಸ್ ನೋಡೋಣ ರೀ. ಅಂದ್ರೆ ಈಗ ರೀಸೆಂಟಾಗಿ ಬಂದಿದ್ದ ಕಮೆಂಟ್ಸ್ ಹೈನುಗಾರಿಕೆ ಬಗ್ಗೆ ಅಷ್ಟೇ ನಾನು ಇದನ್ನ ಮಾಡ್ಕೊಂಡೇನಿ ರೀ. ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ಸ್ ಕಳಿಸ್ಯಾರ ರೀ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರಾತಂಥೇಳಿ, ಅವ್ರ ಕಮೆಂಟ್ಸ್ ಬಗ್ಗೆ ಹೇಳಿದ್ರಾತಂಥೇಳಿ ಅದ್ರ ಸಂಬಂಧನೇ ಈ ವಿಡಿಯೋ ಮಾಡತ್ತೇನೆ ರೀ. ನಾನು ಇನ್ನೊಮ್ಮೆ ಹೇಳ್ತೇನೆ ರೀ, ಎಲ್ಲರಿಗೂ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ರಿ, ಎಲ್ಲರಿಗೂ ಥ್ಯಾಂಕ್ಸ್ ರೀ. ಅನುಮೋದ ನೈಗಣ್ಣ ಅಂಥೇಳಿ ಅವ್ರು ಕಮೆಂಟ್ಸ್ ಮಾಡ್ಯಾರ ರೀ, ಒಂದು ನಾಲ್ಕೈದು ಕಮೆಂಟ್ಸ್ ಮಾಡ್ಯಾರ ಅವರು. ಎಷ್ಟು ಹಿಂಡ್ತಾವ್ರಿ ನಿಮ್ಮ ಆಕಳ ಅಂತ ಕೇಳ್ಯಾರ ರೀ. ಫಸ್ಟ್ ಒಂದೊಂದು ಆಕಳು ನಾಲ್ಕು ಲೀಟರ್ ಹಿಂಡ್ತಿದ್ವು ರೀ, ನಮ್ಮ ಸ್ವಂತ ಆಕಳ. ಅವು ಈ 15 ಲೀಟ್ರ್ ಹಾಲು ಹಾಕ್ತಿದ್ವಿ ನಾವು, KMF ಡೈರಿ ಇದ್ರಿ ಅಲ್ಲೇ ಹಾಕ್ತಿದ್ವಿ ಅದ್ರೊಳಗನ. ಇವಾಗ ಎರಡ ಹಿಂಡ್ತಾವ್ರಿ, ಈಗ 8 ಲೀಟ್ರ್ ಆಗ್ತಾವ ಅಷ್ಟೇ. ಎರಡನೇದ್ದು ಕಮೆಂಟ್ಸ್, ನಾನು ಶಗ್ನಿ ಬಳಿದ ಸಲಿಕಿ ಎಲ್ಲಿ ತಂದಿರಿ ಅಂತ ಕೇಳ್ಯಾರ ರೀ. ಎರಡನೇದ್ದು ಅದು ಕಬ್ಬಣ ಇರುತ್ತಲ್ಲ ರೀ, ಅದನ್ನು ಕಂಬಾರ ಹತ್ರ ಹೋಗಿ ಮಾಡಿಸಿದ್ರೆ ಮಾಡಿಕೊಡ್ತಾರೆ ರೀ ಆ ಥರ. ಆಮೇಲೆ ನಾವು ಧಾರವಾಡ ಕೃಷಿ ಮೇಳದಾಗ ಜಾಸ್ತಿ ತಂದಿರ್ತಾರೆ ರೀ ನಮ್ಮ ಮನೆಯವರು ಅಂಥ ಸಲ್ಕಿನ. ಆಮೇಲೆ ಮೂರನೇದ್ದು ಮೇಡಮ್ ಅವ್ರು, ಇವರು ಹಸ್ಬೆಂಡ್ ಕೂಡ ವಿಡಿಯೋ ಮಾಡಿರಿ ಅಂತ ಕೇಳ್ಯಾರ ರೀ. ಅಂದ್ರೆ ನಾನು ಇನ್ನು ವಿಡಿಯೋ ಹಾಕಿದ್ನಲ್ರಿ, ಅವ್ರಿಗೆ ಅವ್ರ ಸುಷ್ಮಾ ಅವ್ರಿಗೆ ಅಷ್ಟು ಮಾಹಿತಿ ಇಲ್ಲ, ಅವ್ರ ಹಸ್ಬೆಂಡ್ ವಿಡಿಯೋ ಮಾಡಿರಿ ಅಂಥೇಳಿ ಕಮೆಂಟ್ಸ್ ಹಾಕ್ಸ್ಯಾರ ರೀ. ಹಾಗೇನಿಲ್ಲರಿ, ಅವ್ರಿಗೂ ನಾಲೆಜ್ ಐತಿ, ಅವ್ರ ಮನೆಯವ್ರ ಬೇರೆ ಬಿಸ್ನೆಸ್ ನೋಡ್ಕೊತಾರೆ ರೀ, ಅದ್ರಿಗೆ ಎಲ್ಲ ಮೇಂಟೈನ್ ಇವರೇ ಮಾಡ್ತಾರೆ ರೀ, ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಐತಿ. ಆದರೆ ಮುಂದೊಂದಿನ ಅವ್ರದ್ದು ವಿಡಿಯೋ ಮಾಡ್ತೇನೆ ರೀ ನಾನು, ಅಂದ್ರೆ ಅವ್ರು ಭಾಳ ಬ್ಯುಸಿ ಇರ್ತಾರೆ, ಹಿಂಗಾಗಿ ಅವ್ರದ್ದು ಮಾಡೋಕ್ಕಾಗಲಿಲ್ಲರಿ ನನಗೆ. ಅವ್ರ ಮನೆಯವ್ರು ಮಾತಾಡಿದ್ರು ಸುಷ್ಮಾ ಅವರು, ಹಿಂಗಾಗಿ ಅವರ ಎಲ್ಲ ಮಾಹಿತಿನೂ ಅವರ ಕೊಟ್ಟಾರೆ ಹೈನುಗಾರಿಕೆ ಬಗ್ಗೆ ಮಾಹಿತಿನ. ನನಗೇನು ಹಂಗೆ ಅನಿಸ್ಲಿಲ್ಲರಿ ಅವ್ರಿಗೆ ಮಾಹಿತಿ ಇಲ್ಲ ಅಂಥೇಳಿ. ಆದ್ರೆ ಅವ್ರು ಹಿಂಡಂಗಿಲ್ಲ ಅಷ್ಟ, ಭಾಳ ದೊಡ್ಡ ಪ್ರಮಾಣದಾಗ ಮಾಡ್ಯಾರಲ್ರಿ, ಎಲ್ಲನೂ ಮಷಿನ್ಲೇನ ಹಿಂಡುದು ಎಲ್ಲ ಅದನ್ನ ಮಾಡ್ತಾರ. ಆಮೇಲೆ ಲೇಬರ್ನ ಇಟ್ಕೊಂಡಾರಲ್ರಿ, ಎಲ್ಲ ಅವರ ಮೇಂಟೈನ್ ಮಾಡ್ತಾರೆ ರೀ, ಅವ್ರಿಗೆ ದೊಡ್ಡ ದೊಡ್ಡ ಪೇಮೆಂಟ್ ಕೊಡ್ತಾರೆ, ಹಿಂಗಾಗಿ ಎಲ್ಲ ಅವರ ಮೇಂಟೈನ್ ಮಾಡ್ತಾರೆ. ಆಮೇಲೆ ನಮ್ಮ ಟ್ಯಾಕ್ಟ್ರಿಂದ ಶಾರ್ಟ್ ವಿಡಿಯೋ ನೋಡಿ ಒಬ್ರು ಕಮೆಂಟ್ ಮಾಡ್ಯಾರ ರೀ, ಚಾಪರ್ ಮಷಿನ್ ರೇಟ್ ಎಷ್ಟ್ರಿ ಮೇಡಮ್ ಅಂತ ಕೇಳ್ಯಾರ. ಅದು 1 ಲಕ್ಷ ರೀ ಚಾಪರ್ ಮಷಿನ್ದ ರೇಟ್. ಆಮೇಲೆ ಕ್ವಶನ್ ರೀ ಅವ್ರದ್ದು, UP ಲೇಬರ್ ಬೇಕಾಗಿತ್ತು, ಅವ್ರ ನಂಬರ್ ಕೊಡ್ರಿ. ನಂಬರ್ ಕೊಡ್ಬೋದಾಗಿತ್ತು ರೀ ಅವ್ರನ್ನ ಕೇಳಿ ನಾವು, ಆದರೆ ಅವರು ಭಾಳ ಬ್ಯುಸಿ ಇರ್ತಾರೆ ರೀ, ಅವರು ಒಂದೇ ಬಿಸ್ನೆಸ್ ಇಲ್ಲ ಹೈನುಗಾರಿಕೆದ್ದು. ಅವ್ರು ಸುಷ್ಮಾರ್ ನೋಡ್ಕೊಂಡ್ರೆ ಅವ್ರ ಮನೆಯವ್ರ ಭಾಳ ಹೊರಗಿನ ಬಿಸ್ನೆಸ್ ಅದಾವ್ರಿ ಅವರು, ಹಿಂಗಾಗಿ ನೋಡ್ಕೊತಾರ. ಆದರೂ ಮುಂದೊಂದಿನ ನಾನು ಅವ್ರನ್ನ ಕೇಳಿ ನಿಮ್ಗೆ ನಂಬರ್ ಕೊಡ್ತೇನೆ ರೀ. ಇನ್ನೊಬ್ರು ಕಮೆಂಟ್ ಮಾಡ್ಯಾರ ರೀ, ಸನ್ಗೌಡ ಸನ್ಗೌಡ ಅಂಥೇಳಿ.
ಹಾಯ್ ನಂಬರ್ ಕೊಡಿ ನಿಮ್ದು ಅಂತ ಕೇಳ್ಯಾರಿ. ನಂದು ನಂಬರ್ ಕೊಡೋಕ್ಕಾಗಂಗಿಲ್ಲ ಅಂತ ನಾ ಹೇಳೋಕ್ಕಾಗಂಗಿಲ್ಲ ರೀ ನಮ್ಮ ಸಬ್ಸ್ಕ್ರೈಬರ್ಗೆ. ಮುಂದೊಂದು ದಿವ್ಸ ಕೊಡ್ತೇನ್ರಿ ಇದೇ ಥರ ಚಲೋ ಚಲೋ ಸಬ್ಸ್ಕ್ರೈಬರ್ ಬರಲಿ ಅಂಥೇಳಿ. ಆದರೆ ಭಾಳ ಬ್ಯುಸಿ ಆಗಿಬಿಟ್ಟೇವ್ರಿ ಈಗ, ನಮಗೆ ಲೇಬರ್ನೂ ಇಲ್ಲ, ಕೆಲಸಕ್ಕೆ ಎಲ್ಲನೂ ನಾವು ಮಾಡ್ಕೊಳ್ಳೋದ್ರಿಂದ ಭಾಳ ಬ್ಯುಸಿ ಆಗ್ಯಾವ್ರಿ. ಆಮೇಲೆ ಸ್ಕೂಲ್ಗೆ ಹೋಗು ಮಗ ಅದನ್ರಿ, ಎಲ್ಲ ಬೆಳಗ್ಗೆ ಅವ್ನು ಮಾಡಿ ಕೆಲಸ ಮಾಡ್ಕೊಳ್ಳೋದಂದ್ರೆ ನಮ್ಗೆ ಯಾರ ಮನೆಯವ್ರ ಜೊತೆನೂ ಮಾತಾಡೋಕೆ ಟೈಮ್ ಇಲ್ಲದಂಗೆ ಆಗ್ಬಿಟ್ಟತ್ ರೀ. ಹಿಂಗಾಗಿ ನಂಬರ್ ನಾ ಕೊಡೋಕೆ ಆಗೋದಿಲ್ಲ ಅಂತ ಹೇಳೋಕೆ ಆಗೋದಿಲ್ಲ ರೀ, ಕೊಡ್ತೇನೆ ಮುಂದೊಂದು ದಿವಸ. ಡೈರಿ ಮಾಲಕರ ಫೋನ್ ನಂಬರ್ ಕೊಡ್ರಿ ಮೇಡಮ್ ಅಂತ ಕೇಳ್ಯಾರಿ. ಅದ ಹೇಳಿದ್ನಲ್ರಿ ಅವ್ರು ಭಾಳ ಬ್ಯುಸಿ ಇರ್ತಾರ, ಹಿಂಗಾಗಿ ಕೊಡೋಕ್ಕಾಗಂಗಿಲ್ರಿ. ನಿಮ್ಮ ಏನ ಕಮೆಂಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಂದು ಫೇಸ್ಬುಕ್ ಲಿಂಕ್ನು ಐತ್ರಿ, ಸುನೀತಾ ವ್ಲಾಗ್ಸ್ ಕನ್ನಡ ಅಂತೇಳಿ, ಅದರೊಳಗೂ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ಕೆಳಗೆ ಕೊಟ್ಟಿರ್ತೇನೆ ರೀ ನಾನು ಫೇಸ್ಬುಕ್ ಲಿಂಕ್ನ, ಅಲ್ಲಿ ಮೆಸೇಜ್ ಮಾಡಿರಿ, ನಾನು ರೆಸ್ಪಾಂಡ್ ಮಾಡ್ತೇನೆ. ತಕ್ಷಣಕ್ಕೆ ಮಾಡೋಕ್ಕಾಗ್ಲಿಕ್ಕೂ ನನಗೆ ಟೈಮ್ ಸಿಕ್ಕಾಗ ಮಾಡ್ತೇನೆ ರೀ ನಾನು. ಶ್ರೀ ಮಲ್ಲಿಕಾರ್ಜುನ್ ಅಂಥೇಳಿ ಅವರು ಕಮೆಂಟ್ ಮಾಡ್ಯಾರಿ, ಹಾಲಿನ ಮಾರ್ಕೆಟಿಂಗ್ ಹೇಗೆ ಮಾಡಿದ್ರೆ ಅಂಥೇಳಿ ವಿಡಿಯೋ ಮಾಡಿ ಹಾಕ್ರಿ ಅಂತ ಕೇಳ್ಯಾರಿ. ಅಂದರೆ ಡೈರಿ ಫಾರ್ಮ್ನಲ್ಲಿ ಅದೂ ಇಂಪಾರ್ಟೆಂಟ್ ಅಂಥೇಳಿ ಅವರು ಕಮೆಂಟ್ ಮಾಡ್ಯಾರಿ. ಬೆಸ್ಟ್ ಕಮೆಂಟ್ ರೀ ಇದು, ನನಗೂ ಲೈಕ್ ಆಯ್ತು, ಇದು ಭಾಳ ಇಂಪಾರ್ಟೆಂಟ್ ರೀ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ರೀ, ಅವರು ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ರು, ಯಾವ ಥರ ಮಾಡಿದ್ರು, ಯಾವ ಥರ ಬೆಳೆಸಿದ್ರು, ಯಾವ ಥರ ಅವ್ರು ಸಕ್ಸಸ್ ಕಂಡ್ರು, ಅದರೊಳಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ನಾವು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ರೀ ಅದ್ರ ಬಗ್ಗೆ. ಆಮೇಲೆ ಶ್ರೀ ಎ ಅಂತೇಳಿ ಇನ್ನೊಬ್ರು ಕಮೆಂಟ್ ಮಾಡ್ಯಾರಿ, ಮೇಡಮ್ ಅವ್ರ ಮನೆಯಲ್ಲಿ ಮಾಡೋ ಬಿಸ್ನೆಸ್ ಇದ್ರೆ ಹೇಳಿ ಹೇಳಿ ಅಂತ ಕೇಳ್ಯಾರ, ದಯವಿಟ್ಟು ಹೇಳಿ ಅಂತ ಕೇಳ್ಯಾರಿ. ಕಡಿಮೆ ಬಂಡವಾಳದಲ್ಲಿ ಇದ್ರೆ ಹೇಳ್ರಿ ಅಂತ ಹೇಳ್ಯಾರಿ. ಓಕೆ ರೀ ಹೇಳ್ತೇನೆ ರೀ, ಆದ್ರೆ ಒಂದಿಷ್ಟು ನಾ ವಿಡಿಯೋ ಮಾಡಿ ಹಾಕೇನಿ ರೀ ಮನೆಯಲ್ಲಿ ಕುಂತು ಮಾಡೋ ಬಿಸ್ನೆಸ್. ನಾನು ವಿಡಿಯೋ ನೋಡ್ರಿ ಕೆಳಗದಾವ ಗೊತ್ತಾಗ್ತೈತಿ, ಆದರೂ ನಾನು ಇನ್ನೂ ಮಾಡಿ ಏನು ರೋಹಿತ್ ಅಂಥೇಳಿ ಮಾಡ್ಯಾರಿ. ಮೇಡಮ್ ಕೌ ಮಿಲ್ಕಿಂಗ್ ವಿಡಿಯೋ ಮಾಡಿ ತುಂಬ ದಿವಸ ಆಯಿತು ಅಂತ ಕೇಳ್ಯಾರಿ, ಆಯ್ತು ರೀ ಮಾಡ್ತೀವಿ ರೀ. ಅಕ್ಷತಾ ಕಿಚನ್ ಅವರು ಕಮೆಂಟ್ ಮಾಡ್ಯಾರಿ, ಗ್ರೇಟ್ ಎಪಿಸೋಡ್, ದಿಸ್ ಲುಕ್ಸ್ ಟು ಬಿ ವೆರಿ ಪ್ರೊಫೈಟಬಲ್ ಆ್ಯಂಡ್ ಲೋ ಬಜೆಟ್ ಬಿಸ್ನೆಸ್ ಟು ಸ್ಟಾರ್ಟ್ ನೀಡ್ ಟು ಟಾಪ್ ಆಫ್ ಇಮ್ಯಾಜಿನೇಷನ್ ವೆರಿ ಗುಡ್ ಇಫ್ ದೇರ್ ಈಸ್ ವೆಟರ್ನರಿ ಕ್ಲಿನಿಕ್ ವಿಲೇಜ್. ಅಂದ್ರೆ ನಾನು ಗೋಟಿನ್ ಮಾಡೇನಲ್ರಿ, ಅಂದ್ರೆ ಅದು ಲೋ ಬಜೆಟ್ ಒಳಗೆ ಆಗೈತಿ, ಚಲೋ ಆಗೈತೆ ಅಂಥೇಳಿ ಇದನ್ನು ಮಾಡ್ಯಾರಿ ಅವ್ರ ಕಮೆಂಟ್. ನೆಕ್ಸ್ಟ್ ಇನ್ನೊಂದು ಮಾಡ್ಯಾರಿ, ಗ್ರೇಟ್ ಎಪಿಸೋಡ್, ಪ್ಲೀಸ್ ಮೇಕ್ ಪಾರ್ಟ್ 3 ಮಿಲ್ಕಿಂಗ್ ಆ್ಯಂಡ್ ಮಷಿನರಿ. ಇವ ಎರಡು ಕ್ವಶನ್ ಬಂದಾವ್ರಿ, ಮಿಲ್ಕಿನ್ನುವ ಒಬ್ಬರು ಹೀಗೆ ಓದಿನಲ್ರಿ, ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ರಿ ಅಂಥೇಳಿ ಬಂದ್ರಿ, ಒಂದು ಮಷಿನರಿ ಇದ್ರಿ ಅದ್ರದ್ದು ಮಾಹಿತಿ ಹೇಳಂತ ಹೇಳ್ಯಾರಿ. ನಾನು ನಿಮ್ಮ ಕಮೆಂಟ್ಸಿಗೆಲ್ಲನೂ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೇನೆ ರೀ, ಏನೇನು ನಿಮ್ಮ ಟಾಪಿಕ್ ಅದಾವೆ ಅದ್ರ ಬಗ್ಗೆನ ನಾನು ವಿಡಿಯೋ ಮಾಡ್ತೇನೆ ರೀ. ಇನ್ನೊಬ್ರು ಕಮೆಂಟ್ ಮಾಡ್ಯಾರಿ, ಲಾಂಗ್ ಹೇರ್ ವುಮೆನ್ ಸ್ಟುಡಿಯೋದವರು, ಹಾಯ್ ಸುನೀತಾ ಅಂಥೇಳಿ, ಹಾಯ್ ರೀ. ಕೆ ಎನ್ ರೋಹಿತ್ ಇನ್ನೊಬ್ರು ಮಾಡ್ಯಾರಿ, ಗುಡ್ ವಿಡಿಯೋ ಅಂತ ಮಾಡ್ಯಾರ. ಆಮೇಲೆ ಪವಿ ಪವಿ ಅಂತ ಇನ್ನೊಬ್ರು ಮಾಡ್ಯಾರ, ಡೈರಿ ಮಾಲಕರ ಫೋನ್ ನಂಬರ್ ಕೊಡಿ ಮೇಡಮ್, ಈಗ ಹೇಳಿದ್ನಲ್ರಿ ಮುಂದೊಂದು ದಿವಸ ಕೊಡ್ತೇವೆ ಅಂಥೇಳಿ. ಪ್ರದೀಪ್ ರೆಡ್ಡಿ ಪ್ರದೀಪ್ ರೆಡ್ಡಿ ಇನ್ನೊಬ್ರು ಮಾಡ್ಯಾರ, ಸೂಪರ್ ವಿಡಿಯೋ ಮೇಡಮ್, ಯಾವ ಊರು? ನಮ್ದು ನಿಯರ್ ಬೈ ಹುಬ್ಳಿ ಅಂತ ಹೇಳೇನಿ ರೀ ನಾನೀಗ ಆಲ್ರೆಡಿ ಭಾಳ ಕಮೆಂಟ್ಸ್ನೊಳಗೆ ಹೇಳೇನಿ. ಮುಂದೊಂದು ದಿವಸ ನಾನು ಯಾವ ಹಳ್ಳಿಯವರು ಅಂಥೇಳಿ ಹೇಳೇ ಹೇಳ್ತೀನಿ, ವಾಚ್ ಮಾಡ್ತೀರಿ. ಇದೇ ಥರ 1000 ಸಬ್ಸ್ಕ್ರೈಬರ್ ಆದ ತಕ್ಷಣ ನಾನು ಯಾವ ಹಳ್ಳಿಯವ್ರು ಅಂಥೇಳಿ ಹೇಳ್ತೀನಿ ರೀ. ಪ್ರದೀಪ್ ರೆಡ್ಡಿ ಇನ್ನೊಬ್ರು ಅವರು ಮಾಡ್ಯಾರಿ, ಮುರ್ರಾ ಎಮ್ಮಿ ಹೆಣ್ಣು ಕರುಗಳು ನಮಗೆ ಬೇಕಾಗಿವೆ ಮೇಡಮ್, ಇದ್ರೆ ಹೇಳಿ ಪ್ಲೀಸ್ ಅಂತ ಹೇಳ್ಯಾರಿ. ನಾನು ಅವ್ರದ್ದು ಇನ್ನೊಂದು ಸತಿ ವಿಡಿಯೋ ಮಾಡೋಕೆ ಹೋದಾಗ ಕೇಳಿ ಹೇಳ್ತೇನೆ ರೀ ನಿಮ್ಗೆ. ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ನನಗೆ ಭಾಳ ಇಂಪಾರ್ಟೆಂಟ್, ಅವ್ರು ಯಾವ ಥರ ಕೇಳ್ತಾರ ನಾವು ಅವ್ರಿಗೆ ರಿಪ್ಲೈ ಮಾಡಬೇಕಾಗತ್ತಿ. ಹಿಂಗಾಗಿ ನಿಮ್ಮ ಕಮೆಂಟ್ಸಿಗೆ ನಾನು ಖಂಡಿತವಾಗಿಯೂ ವಿಡಿಯೋ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಅಕ್ಷತಾ ಕಿಚನ್ ಅವರು ಇನ್ನೊಂದು ಕಮೆಂಟ್ ಮಾಡ್ಯಾರಿ, ಎಕ್ಸಿಲೆಂಟ್ ಎಪಿಸೋಡ್ ಸುಷ್ಮಾ ಮ್ಯಾಮ್, ಗಿವ್ ಸಮ್ ಆಫ್ ಬೆಸ್ಟ್ ಸಜೆಷನ್ಸ್, ಕೀಪ್ ದಿಸ್ ಕಮಿಂಗ್.
ಒಬ್ರು ಅಂದ್ರಲ್ರಿ ಸುಷ್ಮಾ ಮೇಡಮ್ ಅವ್ರಿಗೆ ಅಷ್ಟು ಇದಿಲ್ಲ ಅಂತೇಳಿ, ಆದ್ರೆ ಇನ್ನೊಬ್ರು ಕಮೆಂಟ್ಸ್ ಮಾಡ್ಯಾರ ನೋಡ್ರಿ ಅಕ್ಷತಾ ಕಿಚನ್ ಅವರು, ಭಾಳ ಚಂದ ಸಜೆಷನ್ ಕೊಟ್ರ ಅವ್ರು ಅಂತೇಳಿ. ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಅನುಭವ ಇರ್ಲಿಕ್ಕೂ, ಅದ್ರ ಜೊತೆ ಅವ್ರು 10 ವರ್ಷ ಆತ ಅವ್ರ ಅನುಭವ ಐತೆ ಅವ್ರಿಗೆ. ಆದ್ರ ತಾವ ಕೈಲಿ ಹಿಂಡಂಗಿಲ್ಲ ಅನ್ನೋದು ಒಂದ್ ಬಿಟ್ರೆ ಬೇರೆ ಎಲ್ಲ ಅನುಭವ ಐತ್ರಿ, ಎಲ್ಲ ಮೇಂಟೆನೆನ್ಸ್ನು ಅವರ ಮಾಡ್ತಾರ. ಹಿಂಗಾಗಿ ಅವ್ರು ಭಾಳ ಚಂದ ನಮ್ಮ ಕ್ವಶನಿಗೆ ರಿಪ್ಲೈ ಮಾಡ್ಯಾರ್ರಿ, ಭಾಳ ಚಂದ ಮಾಹಿತಿ ಹೇಳ್ಯಾರ. ಸುಷ್ಮಾ ಅವ್ರಿಗೂ ಈ ವಿಡಿಯೋದ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೇನ್ರಿ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರು ಅವರು, ಅವ್ರದ್ದು ಉದ್ಯಮಿ ಇನ್ನೂ ಬೆಳೀಲಿ ಅಂತೇಳಿ ನಾನು ಆಶಿಸ್ತೇನ್ರಿ. ಇನ್ನೂ ದೊಡ್ಡ ಉದ್ಯಮಿಯಾಗಿ ಹೊರಹೊಮ್ಮಲಿ, ಇನ್ನೂ ಬೆಳೀಲಿ ಅಂಥೇಳಿ ಆಶಿಸ್ತೇನ್ರಿ ನಾನು ಅವ್ರಿಗೆ. ಆಮೇಲೆ ನಿಮ್ಮ ಕಮೆಂಟ್ಸ್ ಏನೇ ಇದ್ರೂ ಫೇಸ್ಬುಕ್ ಒಳಗೆ ಮಾಡ್ರಿ, ಆಮೇಲೆ ಯೂಟ್ಯೂಬ್ ಒಳಗೂ ಮಾಡ್ರಿ. ನಾನು ರಿಪ್ಲೈ ಮಾಡೋ ತಕ್ಷಣಕ್ಕೆ ರಿಪ್ಲೈ ಮಾಡೋಕೆ ಆಗ್ಲಿಕ್ಕಂದ್ರೂ ಆಮೇಲಾದರೂ ನಾನು ರಿಪ್ಲೈ ಮಾಡ್ತೇನೆ ರೀ. ಆಮೇಲೆ ನೀವು ಏನೇನು ಕಮೆಂಟ್ಸ್ ಹಾಕ್ತೀರಿ ಅದ್ರ ಬಗ್ಗೆ ವಿಡಿಯೋ ಮಾಡಿನೂ ಹಾಕ್ತೇನೆ ರೀ. ನಾನು ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತೇನೆ ರೀ.